ಜನ ಬಹಳಷ್ಟು ಬಡವರು ಬಹಳ ಕಷ್ಟಪಟ್ಟು ಹೋರಾಟ ದುಡ್ಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಈ ಒಂದು ಜಯವನ್ನ ಇದನ್ನ ನಾನು ಒಪ್ಪೋದಿಲ್ಲ. ನಾನು ಇದನ್ನು ಬಿಟ್ಟಿಸ್ತೀನಿ. ನಾನು ರಾಷ್ಟ್ರೀಯ ಹುದ್ದೆ ನಾನು ಏನು ಅಖಿಲ ಭಾರತ ರಿಯಾಯಿತಿ ಪರಿಶ್ರಮ ಸಂಘ ರಾಷ್ಟ್ರೀಯ ಹುದ್ದೆಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಇದನ್ನು ನಾನು ಒಪ್ಪೋದಿಲ್ಲ. ಧನ್ಯವಾದ. ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರ. ಗಣ್ರಿ, ಈ ಪಂಚಮಶಾಲಿ 2A ಮೀಸಲಾತಿ ಹೋರಾಟ ನಿನ್ನೆ ವಿರಾಮ ಆಗೈತಿ. ಆದರೆ 4-5 ವರ್ಷದಿಂದ ಪ್ರಥಮ ಜಗದ್ಗುರು ಪಂಚಮಶಾಲಿ ಪ್ರಥಮ ಜಗದ್ಗುರು ಕೂಡಲ ಸಂಗಮ ಅಜ್ಜಾಗೋಳ ವೇದಿಕೆ ಮ್ಯಾಗ ಕಣ್ಣೀರು ಹಾಕಿದ್ದ ಇಡೀ ಪಂಚಮಶಾಲಿ ಸಮಾಜ ಕಸಿವಿಸಿ ಆಗೈತಿ. ಒಬ್ಬರು ಸ್ವಾಮೀಜಿ ಮಠದೊಳಗೆ ಕುಂತ ಐಷಾರಾಮಿ ಜೀವನ ಮಾಡಬೇಕಾದಂಥ ಕೂಡಲ ಸಂಗಮ ಅಜ್ಜಾಗೋಳ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ತುಂಬ ಲಿಂಗಾಯತ ಸಮಾಜದ ಒಳಪಂಗಡಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಾಗ 15% 2A ಮೀಸಲಾತಿ ಕೊಡಬೇಕಂತ ಹೋರಾಟ ಶುರು ಮಾಡಿದ್ರು. ಒಟ್ಟಾರೆ ಇಡೀ ಪಂಚಮಶಾಲಿ ಲಿಂಗಾಯತ ಸಮಾಜಗಳೆಲ್ಲ ಕೂಡಲ ಸಂಗಮ ಅಜ್ಜಾಗಳು ಬೆನ್ನು ಹತ್ತಿ ನಮಗೆ ಮೀಸಲಾತಿ ಸಿಕ್ಕಬಿಡ್ತು, ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದಾವಂತ ಬಹಳ ಖುಷಿಲೇ ಇತ್ತು. ಮೊನ್ನೆ ರಾಜ್ಯ ಸರ್ಕಾರ ಮೀಸಲಾತಿ ಒಂದು ಸಮಾಜ ಕೊಟ್ಟಂಗೆ ಮಾಡುವಂತ ತಕ್ಕಂತು ಅಲ್ಲಿ ವಿಜಯಾನಂದ ಕಾಶ್ಯಪ್ಪನವರು ನಾನು ರಾಜೀನಾಮೆ ಕೊಡ್ತೀವಂದರು. ಅನೇಕ ಜನ ಆ ಸಮಾಧಾನಕರ ಒಂದು ವಾತಾವರಣ ಸರ್ಕಾರ ಮಾಡಲಿಲ್ಲಂತ ಭಾಳಷ್ಟು ಜನರ ಮುಖದ ಮ್ಯಾಗ ಬೇಸರ ಕಂಡು ಬಂತು. ಅಲ್ಲಿ ಧರಣಿ ಸತ್ಯಾಗ್ರಹ ನಡೆಸಬೇಕು ನಡೆಸಬಾರ್ದು ಅನ್ನುವಂಥ ಒಂದು ಸಂದರ್ಭ ಬಂದಾಗ ಏನೇನು ಆತ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಆದ್ರೆ ಮೀಡಿಯಾದ ಮುಂದೆ ಕೂಡಲ ಸಂಗಮ ಅಜ್ಜಾಗೋಳ ಅತ್ತದನ್ನ ರಾಜ್ಯದ ಲಿಂಗಾಯತ್ ಸಮಾಜ ಪಂಚಮಶಾಲಿ ಸಮಾಜ ಅವ್ರನ್ನ ಅಳುವುದಕ್ಕೆ ಕಾರಣ ಆದ ಅವ್ರಿಗೆ ಶಾಪ ಹತ್ತೈತಂತ ಮಾತ್ರ ಮಾತಾಡಿದ್ನ ಮಾತ್ರ ಯಾರೂ ಮರೆಯೋದಿಲ್ಲ. ಅದರಾಗ ಸರ್ಕಾರ ತಪ್ಪು, ಹೋರಾಟಗಾರ ತಪ್ಪು, ಯಾರು ತಪ್ಪು ಅನ್ನೋದ ಗೊತ್ತಾಗುತ್ತೆ. ಆದ್ರೆ ಅಜ್ಜಾಗೋಳ ಕಾಲಿಗೆ ಚಕ್ರ ಕಟ್ಕೊಂಡು ಅಡ್ಡಾಡಿ ಸಂಘಟನೆ ಮಾಡಿ ಅದು ಮೀಸಲಾತಿ ಕೊನೆಗೂ ಸರ್ಕಾರ ಕೇಳಿದಟ್ಟು ಕೊಡಲಿಲ್ಲ ಅನ್ನೋದ ಒಂದು ಕೊರಗು ಮಾತ್ರ ಅಜ್ಜಾಗೋಳ ಮುಖದ ಮ್ಯಾಗ ಎದ್ದು ಕಾಣತಿತ್ತು. ಇವತ್ತು ಇಡೀ ಪಂಚಮಶಾಲಿ ಸಮಾಜ ಅಜ್ಜಾಗೋಳ್ಗಡೆ ಐತಂತ ಪಂಚಮಶಾಲಿ ಲೀಡ್ರುಗಳೆಲ್ಲ ಹೇಳತ್ತಾರೆ. ಅಜ್ಜಾಗೋಳ ಅತ್ತಿದ್ದ ಯಾಕೋ ಪಂಚಮಶಾಲಿ ಸಮಾಜದ ಶಾಪ ಯಾರಿಗೆ ತಡ್ತೈತೆ ಅನ್ನೋದು ಮುಂದಿನ ದಿನ ಮಾಡಿದಾಗ ಗೊತ್ತಾಗ್ತೈತಿ. ನಮಸ್ಕಾರ.